ನಮಸ್ತೆ ಅವರತ್ರ. ಏನೋ ನಿಂದು ಕತೆ ಹಂಗೆ ಆಡ್ತಿದ್ಯಾ ಅಸಹ್ಯವಾಗಿ? 20 ಸಲ ರಿಜೆಕ್ಟ್ ಮಾಡಿದ್ರು, ಮತ್ತೆ ಫೋನ್ ಮಾಡುದು ಅಂದ್ರೆ ನಿಮ್ಮ ಅಪ್ಪನಿಗೆ ಸಲನಾ? ನಿಮ್ ಕೈಯಿಂದ ಬೈಸ್ಕೊಳ್ಳೋದು ಅಂದ್ರೆ ಒಂಥರ ಕಿತ್ತು ನಂಗೆ. ಯಾರ ನೀನು? ನಾನು ಎಡ್ರಾಮಿಯಿಂದ ಆಗ್ರೋಳೆ. ಏನ್ ಬೇಕು? ನೀವು ಬೈಲಿ ಅಂತಾನೆ ನಾನು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ದೆ. ನಿಮ್ ಜೊತೆ ಮಾತಾಡ್ಬೇಕು ಬರ. ನೀವು ಏಕತಂದ್ರೆ ಒಂಥರ ಕೇಳಿ ಕೇಳಿ ಮಾತಾಡ್ಸ್ಕೊಂತೀರಾ. ಹಾಗಾಗಿ ಆತರ ಮಾತಾಡಿದ್ರಾದ್ರೂ ನಾನು ರಿಸೀವ್ ಮಾಡ್ತಾರೆ ಅನ್ಕೊಂಡು ಆತರ ಮಾಡಿದೆ. ದಯವಿಟ್ಟು ಕ್ಷಮೆ ಇರ್ಲಿ ಗುರುಗಳೇ. ಏನ್ ಮಾಡಿದ್ಯಾ ನಂಗೆ ಅರ್ಥ ಆಗ್ಲಿಲ್ಲ. ನಿಮ್ ಜೊತೆ ಮಾತಾಡ್ಬೇಕು ಮರ, ಕಾಲ್ ರಿಸೀವ್ ಮಾಡೋ ಅಂತ ಬರ್ದಿದ್ದೆ ಗುರುಗಳೇ. ನಿಮ್ ಪಾದ ಕಡೆ ಹಚ್ಚಿ ನಮಸ್ಕಾರ ಮಾಡ್ತೀನಿ, ಕ್ಷಮೆ ಇರ್ಲಿ. ಏಯ್ ನಂಗೇನ್ ಅನ್ಸಲ್ಬೇಜಾರಾಗತ್ತೆ? ಇಲ್ಲ, ನಾನ್ ಮರ್ಯಾದೆ ಭಾವನಾತ್ಮಕವಾಗಿ ಮರ್ಯಾದೆ ಕೊಡ್ಬೇಕು ಅಂತ ಮನಸ್ಸಲ್ಲೇ ನಾನು ಆ ಮೆಸೇಜ್ ಬರೀಬೇಕಾದ್ರೆ ಎಷ್ಟೋ ಕೊರಗ್ದೆ ನಾನು. ಇಲ್ಲ ಇರ್ಲಿ, ಈ ತರ ಮಾತಾಡಿದ್ರೆ ಖುಷಿ ಆಗುತ್ತೆ. ಇದು ನೋಡ್ಯಾರು ನನ್ನ ಕಾಲ್ ರಿಸೀವ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಾನು ವಾಟ್ಸಪ್ ಮೆಸೇಜ್ ಮಾಡಿದೆ. ಬೇಗ ಹೇಳು ಮ್ಯಾಟ್ರ್, ಜನಕ್ಕೆ ಉಪಯೋಗ ಆಗೋಂಗಿದ್ರೆ ಏನಾದ್ರು ಮಾತಾಡಿಲ್ಲ ಅಂದ್ರೆ ದೇಶಭಕ್ತಿ ಇದ್ರೆ. ಜನಕ್ಕೆ ಉಪಯೋಗ ಅಂದ್ರೆ ನನ್ನೊಂಥರ ವಿಚಿತ್ರ ಅಂದ್ರೆ ಜನ್ಮ ಪಡ್ಕೊಂಡಿರೋದು ನಮ್ಮಅಮ್ಮ ಹೇಳ್ತಾರೆ, ನನ್ನೊಂಥರ ವಿಚಿತ್ರ ಅನ್ನಿಸ್ತಿದೆ. ನಿನ್ ಬಾಯಿಂದ ನನ್ನ ಜನ್ಮದ ಬಗ್ಗೆ ಕೇಳ್ಬೇಕು ಅಂತ ನಮ್ಮಅಮ್ಮ. 18 ತಿಂಗಳು ಆಮೇಲೆ ಗರ್ಭವತಿ ಇರ್ಬೇಕಾದ್ರೆ 9 ತಿಂಗಳಿಗೆ ಡೆಲಿವರಿ ಆಗಿಲ್ವಂತೆ ನಂದು. ನಾ 18 ತಿಂಗಳು ಡಾಕ್ಟರ್ ಹತ್ರ ಹೋಗೋರು ಇಲ್ಲ, ನಿನ್ ಕೂಸು ಬೆಳವಣಿಗೆ ಇಲ್ಲ, ಬಟ್ ಪ್ರೆಗ್ನೆಂಟ್ ಇದೆಯಾ, ಕೂಸು ಬೆಳವಣಿಗೆ ಇಲ್ಲ ಅಂತ ಮಾತ್ರೆ ಕೊಡೋರು ಕಳ್ಸೋರಂತೆ. 18 ತಿಂಗಳು ಆದ್ಮೇಲೆ 19ನೇ ತಿಂಗಳಿಗೆ ನಾನು ಡೆಲಿವರಿ ಆಗಿರೋದಂತೆ ಗುರುವಾರೆ. ಅದಕ್ಕೆ ನಾನ್ ಈ ತರ ಬದುಕ್ತೀನಿ ಅಂತ ನನಗೆ ಒಂಥರ ಆಶ್ಚರ್ಯ. ನಾನು ಈ ತರ ಜನ ಯಾರು ಹುಟ್ಟಿದಾರೋ ಇಲ್ವೋ ನಂತರ ಅಂತ ನನ್ ಬಗ್ಗೆ ನನ್ಗೆ ಒಂದ್ ಸ್ವಲ್ಪ ಇದು ಇತ್ತು. ಎಲ್ಲೂ ಇದನ್ನ ಹೇಳ್ಕೊಂಡಿರ್ಲಿಲ್ಲ, ನಾನು ನಿಮ್ಮ ಹತ್ರ ಹೇಳ್ಕೊಬೇಕಂತ ಸುಮಾರು ನಾನು ಫಸ್ಟ್ ಒಂದ್ಸರಿ ಕಾಲ್ ಮಾಡಿದೆ ಗುರುಗಳೇ. ಬಹಳ ದಿನಗಳ ಹಿಂದೆ ನಾನು ಒಂದೇ ಸರಿ ಕಾಲ್ ಮಾಡಿದೆ. ನನ್ನ ಒಂಥರ ದುರಾದೃಷ್ಟ ಅನಿಸ್ಬಿಡ್ತು ನನ್ಗೆ, ನಾನು ಎಂತ ನತದೃಷ್ಟಪ್ಪ ಅನಿಸ್ಬಿಡ್ತು. ಒಂದ್ಸರಿ ಕಾಲ್ ಮಾಡಿದ್ರೆ ನೀವು ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ರಿ ನಂದು. ನಾನು ಈ ತರ ಹುಟ್ಟಿರೋದ್ರ ಬಗ್ಗೆ ದಯವಿಟ್ಟು ಗುರುಗಳೇ ನಿಮ್ ಬಾಯಿಂದ ಒಂದ್ ಸ್ವಲ್ಪ. ಮೊದಲು 9 ತಿಂಗಳು ಗೊಡ್ಡು ಗರ್ಭ ಆಯ್ತು, 3ನೇ ತಿಂಗಳಿಗೆ ಆ ಮಗು ಹೋಗ್ಬಿಡ್ತು ಹೊಟ್ಟೆಲಿ. ಆ ಕಾಲದಲ್ಲಿ ಸ್ಕ್ಯಾನಿಂಗ್ ಎಲ್ಲ ಇರ್ಲಿಲ್ಲ, ಹಂಗೆ ಇದ್ರು. ಅದು ಬೆಳೀತಾ ಬೆಳೀತಾ 8-9 ತಿಂಗಳಿಗೆ ಅದು ಏಕದಮ್ ಸೂಕ್ಷ್ಮ ಆಗತ್ತೆ. ಇವಾಗ ಉಲ್ಕೆಗಳು ಎಷ್ಟು ಭೂಮಿ ಎಷ್ಟು ದೊಡ್ಡದಿದ್ರು ಭೂಮಿಯ ಓಜೋನ್ ಲೇಯರ್ ದಾಟಿದ ತಕ್ಷಣ ಕ್ಷೀಣಿಸ್ತಾ ಹೋಗಿ ಒಂದು ಚಿಕ್ಕ ಕಲ್ಲಾಗ್ಬಿಡುತ್ತೆ. ಹಂಗೆ ಗರ್ಭದಲ್ಲೂ ಅಷ್ಟೇ, ಮಗು ಹೋಗ್ಬಿಟ್ರೆ ಅದು ಕ್ಷೀಣಿಸಿ ಕ್ಷೀಣಿಸಿ ತುಂಬಾ ಚಿಕ್ಕದಾಗಿ 9 ತಿಂಗಳಾದ್ಮೇಲೆ ಮತ್ತೆ ಗೊತ್ತಾಗದ ಹಾಗೆ ಮತ್ತೆ ಕನ್ಸೀವ್ ಆಗ್ಬಿಟ್ಟಿದ್ಯಾ. ಹಾಗೆ 18 ತಿಂಗಳು ಮತ್ತೆ ಗರ್ಭಾಶಯದಲ್ಲಿ ಕೆಲವರಿಗೆ ಗಡ್ಡೆ ಕಟ್ಟತ್ತೆ, ಆ ಗಡ್ಡೆನೆ ಗರ್ಭ ಅನ್ಕೊಂಡು ಹೋಗ್ತಾರೆ. ಮತ್ತೆ ನಿಮ್ ತಾಯಿಯಲ್ಲಿ ತಾಯಿತನ ಜಾಸ್ತಿ ಇದೆ. ಐಮನ್ಗೆ ಏನಾಗಿದೆ, ಸ್ಯೂಡೋ ಪ್ರೆಗ್ನೆನ್ಸಿ ಅಂತ. ಕೆಲವರಿಗೆ ತಾನು ಗರ್ಭವತಿ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ಫಸ್ಟ್ 9 ತಿಂಗಳು ತಾನು ಗರ್ಭವತಿ ಅನ್ನೋ ಫೀಲಿಂಗ್ ಬಂದ್ಬಿಟ್ಟು ಅದು ಹೊಟ್ಟೆ ಪೂರಾ ದೇಹ ಗರ್ಭಿಣಿ ತರನೇ ನಡ್ಕೊಳತ್ತೆ. ಪ್ರಾಣಿಗಳಲ್ಲೂ ಇದು ಹೆಚ್ಚಾಗತ್ತೆ. ನೀವು ಯಾವ್ದಾದ್ರು ಒಂದು ಹೆಣ್ಣು ಪ್ರಾಣಿಯನ್ನ ಗಂಡು ಇಲ್ಲದೆ ಒಂದ್ ರೂಮ್ ಅಲ್ಲಿ ಕೂಡಾಕ್ಬಿಟ್ರೆ ಅದು ಕಾಯುವಷ್ಟು ಕಾದು ತನ್ನನ್ನ ತಾನೇ ಗರ್ಭಿಣಿ ಮಾಡ್ಕೊಳತ್ತೆ. ಸೂಡೋ ಪ್ರೆಗ್ನೆನ್ಸಿ ಅಂತ, ಸುಳ್ಳು ಪ್ರೆಗ್ನೆನ್ಸಿ ಅಂತ, ಸುಳ್ಳು ಗರ್ಭ ಅಂತ. ಅದು ಹೊಟ್ಟೆಲ್ ಮಗು ಇಲ್ಲದೆ ಇದ್ರು ಆ ಹೊಟ್ಟೆ ದಪ್ಪ ಆಗ್ತಾ ಇರುತ್ತೆ, ಎಲ್ಲಾ ಫೀಲಿಂಗ್ಸ್ ಎಲ್ಲಾ ಸಿಂಪ್ಟಮ್ಸ್ ಆಗ್ತಾ ಇರುತ್ತೆ. ನಾಯಿಗಳಲ್ಲಿ ಹೆಚ್ಚು ಆಗುತ್ತೆ ಇದು. ಹೀಗಾದಾಗ ಅದು ತಾಯಿತನದ ಸಂಕೇತ. ತಾಯಿ ತನ್ನ ತಾಯಿ ಆಗ್ಬೇಕು ಅನ್ನೋ ಫೀಲಿಂಗ್ ಅಷ್ಟೇ ವಿನ ಅಲ್ಲಿ ಕಾಮಕ್ರೋಧಗಳು ಬರೋದಿಲ್ಲ. ಹೀಗಾಗಿ ನೀನು ಅಮ್ಮನ ಪವಿತ್ರ ಗರ್ಭದ ಫೀಲಿಂಗ್ ನೋಡಿ ಭಗವಂತ ನಿನ್ನ ಕರುಣಿಸಿದ್ದಾರೆ. ಮತ್ತೆ ನಮ್ಮ ಅಣ್ಣ ಜನಿಸಿದ ಮೇಲೆ 5 ವರ್ಷದವರೆಗೂ ಮಕ್ಕಳು ಆಗಿರ್ಲಿಲ್ಲ ಅಂತ ಅಮ್ಮಂಗೆ. ಅದಾದ್ಮೇಲೆ ಹೇಳದ್ಮೇಲೂ ಬಗ್ಗೆ ನಿಮ್ ಕಡೆಯಿಂದ ಬಯಸ್ಕೋಬೇಕಲ್ಲ ಇನ್ನೊಂದ್ಸೂರು ನಂಗೆ ಒಳ್ಳೇದಾಗ್ಲಿ ಅಂತ. ಸುಮ್ಮನೆ ಅಪ್ಪಾಜಿ ಇನ್ನೊಂದ್ಸೂರು ಬೈದಿ ಇನ್ನೊಂದ್ಸೂರು ಬೇರೆ. ಅದ್ರ ಬದಲು ಅಲ್ಲಿ ಅಧ್ಯಯನ ಮಾಡು, ನೀನು ಒಳ್ಳೆ ವಿಚಾರಧಾರೆ ಇರುವಂತಹ ನೀನ್ ಆಕ್ಚುಲಿ ಪತ್ರಕರ್ತ ಆಗ್ಬೇಕು. ನೀನು ಈ ಇಂಟರ್ನೆಟ್ ಅಲ್ಲಿ ಫೇಸ್ಬುಕ್ ಅಲ್ಲಿ ತುಂಬಾ ಫೇಮಸ್ ಆಗೋ ಲಕ್ಷಣ ಇದೆ. ನೀನು ಆ ರಾಮಂದು ಒಂದು ಮಂದಿರ ಇದೆ ಅಲ್ಲಿ ನಿಮ್ಮೂರಲ್ಲಿ, ರಾಮತೀರ್ಥ, ಅಲ್ಲಿಗೆ ಹೋಗ್ಬಿಟ್ಟು ಕೂತ್ಕೋ. ಅಲ್ಲಿ ದಿನಕ್ಕೊಂದು 1/2 ಗಂಟೆ ನಿನಗೆ ತುಂಬಾ ವಿಚಾರಗಳು ಸಿಗುತ್ತೆ. ಓಕೆ
ನಾನು ಬಿಎಡ್ ಮಾಡ್ಬಿಟ್ಟು ನೀವ್ ಅಂದಂಗೆ ನಾನು ಜರ್ನಲಿಸಂ ಆಗಿ ಈಗ ವರ್ಕ್ ಮಾಡ್ತಿದ್ದೀನಿ, ಆ ಕಡೆ ಅಡ್ಮಿಷನ್ ಮಾಡಿದ್ದೀನಿ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ. ಆದ್ರೂ ನಿನ್ಗೊಂದು ವಿಚಾರ ಹೇಳ್ತೀನಿ, ಈ ಪ್ರಾಣಿ ಸಾಕೋರಿದಾರಲ್ಲ, ಹಸುಗೆ ಗಂಡು ತೋರಿಸ್ದೇನೆ ಇಂಜೆಕ್ಷನ್ ಕೊಟ್ಟು ಮಗು ಮಾಡಿಸ್ತಾ ಇದಾರೆ, ಅದು ಅಪ್ರಾಕೃತಿಕ. ಅದು ಪ್ರತಿಯೊಂದು ಬೇಕಾಗುತ್ತೆ. ಈ ನಾಯಿಗಳಿಗೆ ನಾವು ಸಾಕ್ತಾ ಇದೀವಲ್ಲ, ಅನ್ನ ಹಾಕ್ತಾ ಇದೀವಲ್ಲ, ಇನ್ನೇನಕ್ಕೆ ಇದಕ್ಕೆ ನಾವು ಗಂಡು ಸೇರಿಸ್ಬೇಕು ಹೆಣ್ಣು ಸೇರಿಸ್ಬೇಕು ಅಂತ ಹೇಳಿ ಗಂಡು ಹೆಣ್ಣು ಸೇರದಂಗ್ ಮಾಡ್ತಾ ಇದಾರೆ. ಹಾಗಾಗಿ ಸಾಕು ನಾಯಿಗಳಲ್ಲಿ ಸೂಡೋ ಪ್ರೆಗ್ನೆನ್ಸಿ ಜಾಸ್ತಿ ಆಗತ್ತೆ. ಅರ್ಥ ಆಯ್ತಾ? ಹೀಗಿರುವಾಗ ಈ ಸುಳ್ಳು ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ನೀವು ಪ್ರಾಣಿ ಸಾಕಿದ್ರೆ ಮೋಸ ಮಾಡಬೇಡಿ. ನೀವು ಅದಕ್ಕೆ ಭಯ, ವಂಶೋತ್ಪತ್ತಿ, ಹಸಿವು ಮತ್ತೆ ನಿದ್ದೆ ನಾಲ್ಕು ಬೇಕಾಗತ್ತೆ ಪ್ರಾಣಿಗಳಿಗೆ. ಹಾಗಾಗಿ ಆ ಸಾಕುವವರು ಈ ನಾಲ್ಕನ್ನು ಗಮನದಲ್ಲಿ ಇಟ್ಕೊಂಡು ಸಾಕಿ, ಇಲ್ಲಾಂದ್ರೆ ಅದು ನಿಮ್ ಮನೆಗೆ ಹೊಡೆಯುತ್ತೆ ಪ್ರಾಬ್ಲಮ್. ನಾಯಿಗೇನಾದ್ರೂ ನೀವು ಮಕ್ಕಳಾಗದಂಗ್ ಮಾಡಿದ್ರೆ ನಿಮ್ ಮನೇಲಿ ಮಕ್ಕಳಾಗದಂಗ್ ಆಗೋದು, ಮದ್ವೆ ಆಗದಂಗ್ ಆಗೋದು, ಇದೆಲ್ಲ ಆಗತ್ತೆ. ಇನ್ನು ವೆಟರ್ನರಿ ಡಾಕ್ಟರ್ಗಳ ಹಾವಳಿ ಜಾಸ್ತಿ ಆಗಿದೆ. ಅವ್ರು ಕೂಡ ನಿಮ್ ಮನೇಲಿ ನಾಯಿ ಇದ್ರೆ ಏನಕ್ರಿ ಇದು ಮರಿ ಹಾಕ್ಬಿಡುತ್ತೆ, ಸ್ಟೆರಿಲೈಸ್ ಮಾಡಿಸಿ ಅಂತೇಳಿ ಸಿಟಿಗಳಲ್ಲಿ ಒಂದು 25,000 ಅದರಿಂದ ದುಡಿತಾ ಇದಾರೆ. ಸಾವುಕಾರ್ರೆ ನಾಯಿ ಸಾಕೋದು, 25,000 ಆಗುತ್ತೆ ಅಂತ ಗರ್ಭಾಶಯ ತೆಗೆದು ಬಿಡ್ತಾರೆ, ಗಂಡಾದ್ರೆ ಸ್ಟೆರಿಲೈಸ್ ಮಾಡ್ಬಿಡ್ತಾರೆ. ಅದರ ಪರಿಣಾಮ ಈ ಸೂಡೋ ಪ್ರೆಗ್ನೆನ್ಸಿಗಳಾಗಿ ಸೈಕಲಾಜಿಕಲ್ ಡಿಸಾರ್ಡರ್ಗೆ ಹೋಗುತ್ತೆ ನಾಯಿಗಳು. ಪ್ರಾಣಿಗಳೆಲ್ಲ ಅಷ್ಟೇ, ಯಾವುದೇ ಪ್ರಾಣಿ ಮೇಲೆ ಈ ರೀತಿ ಅತ್ಯಾಚಾರ ಮಾಡಬಾರದು. ಆದ್ರಿಂದ ಪ್ರಾಕೃತಿಕವಾಗಿ ಸಾಕೋದಾದ್ರೆ ಸಾಕಿ, ಇಲ್ಲಾಂದ್ರೆ ಬಿಟ್ಬಿಡಿ. ಇದನ್ನ ಜನ ತಿಳ್ಕೊಳ್ಳಿ ಅಂತ ಈ ಸಂದೇಶ ತುಂಬಾ ಇಂಪಾರ್ಟೆಂಟ್. ಓಕೆ, ಇಡ್ತೀನಿ. ಅಪ್ಪಾಜಿ ಇನ್ನೊಂದ್ ಮಾತು, ಯಾವಾಗಲ್ಲೇ 6 ನಿಮಿಷ ಆಗುತ್ತೆ. ಅಪ್ಪಾಜಿ ಇಲ್ಲಾಜಿ ಅಪ್ಪ ಒಂದೇ ಮಾತು, ನಾನು ಇನ್ನು ಇನ್ನು ನಿಮ್ಮ ಕಾಲಲ್ಲಿ ಉಗುರಿನಲ್ಲಿರೋ ಧೂಳು ಅನ್ಕೊಂತೀನಿ ಜ್ಞಾನದಲ್ಲಿ. ನನ್ನ ಜರ್ನಲಿಸಂ ನಾನಿರೋ ಮಾಡ್ತಿರೋ ಕಾರ್ಯದಲ್ಲಿ ಕಾರ್ಯದಲ್ಲಿ ಅಹೋರಾತ್ರ ಅನ್ನೋದಕ್ಕೊಂದು ಪದ ಹೇಳ್ತೀನಿ, ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬೈತೀರು ಬೈಯಿರು ಅಂತೆ. ನಿಮ್ಮನ್ನ ನಡೆದಾಡುವ ಗ್ರಂಥಾಲಯ ಅಂತ ನಾನು ಬಹಳ ಸರಿ ಮನಸ್ಸಲ್ಲಿ ಅನ್ಕೊಂಡಿದ್ದೀನಿ. ನೀನ್ ಅನ್ಕೊಂಡ್ರೆ ಎಷ್ಟು ಗ್ರಂಥಾಲಯ ಅಂದ್ರೆ ಎಷ್ಟು ಬುಕ್ ಇರುತ್ತೆ. ಹೇ, ಇವೆಲ್ಲ ಮಾಡಿ ನನ್ನ ಹಾಳು ಮಾಡ್ಬಿಡಿ. ಎಡ್ರಾಮಿ ಅನ್ನೋ ಗ್ರಾಮ ಇದೆಯಲ್ಲೇನ, ಆ ಊರಿನ ಮನೆಗೊಂದು ಕತೆ ಬರೆದ್ರೆ ನೀನು 10 ವರ್ಷ ಆದ್ರೂ ಕಡಿಮೆ, ಅಷ್ಟು ಕತೆಗಳಿದೆ ಆ ಊರಲ್ಲಿ. ಮನೆ ಮನೆಗೊಂದು ಕತೆ ಇದೆ, ಮನೆ ಮನೆಗೆ ಒಂದಲ್ಲ 10 ಕತೆ ಇದೆ. ಹಾಗಂತ ಸಾಮಾನ್ಯ ಕತೆಗಳ ಅಂದ್ರೆ ಆಕ್ಷನ್ ಎಲ್ಲ ಇದೆ, ಲವ್ ಇದೆ, ಅಫೆಕ್ಷನ್ ಇದೆ, ಮತ್ತೆ ಅಲ್ಲಿ ಏನ ಹೋರಾಟಗಳಿದೆ, ರಕ್ತಪಾತಗಳಿದೆ. ಮನೆ ಮನೇನು ಸೌಂದರ್ಯದ ಬಗ್ಗೆ ಒಂದು ಬುಕ್ ಬರೀಬಹುದು. ನಿಮ್ಮೂರ್ ಬಗ್ಗೆನೆ ಒಂದು ಬರೀರ ಏನ್ರ ನೀವು, ನಿಮ್ಮೂರ್ನ ಬೆಲೆ ಗೊತ್ತಿಲ್ಲ. ಆ ಊರಿನ ಮನೆ ಮನೆಯ ಸೌಂದರ್ಯ ನೋಡ್ರ, ಆ ಕಾಲದಲ್ಲಿ ಹೆಂಗ್ ಬದುಕಿದ್ದಾರೆ. ಓಕೆ.